ದೇವ್ರೆ, ಇವತ್ತು ವಿಜಯದಶಮಿ. ಕೆಡುಕಿನ ಮೇಲೆ ಒಳಿತು ಜಯ ಸಾಧಿಸಿದ ದಿನ. ನನ್ನ ಜೀವನದಲ್ಲಿ ಸದ್ಯಕ್ಕಂತೂ ಯಾವುದು ಒಳಿತಾಗ್ತಾ ಇಲ್ಲ. ಎಲ್ಲೋ ಗೆಲುವು ಸಿಗುತ್ತೆ ಅನ್ನೋಷ್ಟರಲ್ಲಿ ಮತ್ತೆ ಏನಾದರೂ ಕೆಡುಕಾಗತ್ತೆ. ನಿನ್ನೆನೆ ನೋಡು, ಅವ್ರಿಗೆ ಪ್ರಶಸ್ತಿ ಬಂದಿದೆ ಅಂತ ಎಷ್ಟು ಖುಷಿ ಆಯಿತು. ಕೊನೆಗೆ ನಾನೇ ನನ್ನ ಕೈಯಾರೆ ಅವ್ರಿಗೆ ಬೊಕ್ಕೆನ ಕೊಡೋ ಹಾಗಾಯಿತು. ಎಲ್ಲರ ಮುಂದೆ ರಾಜ್ಯೋತ್ಸವ ಸ್ಪರ್ಧೆಗೆ ಮಕ್ಕಳನ್ನ ತಯಾರು ಮಾಡೋದಕ್ಕೆ ಅಗಸೆ ಸರು ನನಗೆ ಹೇಳಿದ್ರು. ಆ ಕಡೆ ಚಂದ್ರಮಾವ ಹುಷಾರಾಗ್ತಾ ಇದ್ದಾರೆ. ಇದೆಲ್ಲ ಖುಷಿ ಪಡೋಣ ಅನ್ನೋ ಅಷ್ಟೊತ್ತಿಗೆ ರಾತ್ರಿ ಮತ್ತೆ ಕಹಿ ಘಟನೆ ನಡೀತು. ತಪ್ಪಿಲ್ಲದೆ ಅಗಸೆ ಸರ್ ನನಗೆ ಬೈದ್ರು. ಅಗಸೆ ಸರ್ ಆಗಲಿ, ಅವ್ರ ಮನೆಯವರಾಗ್ಲಿ ನನಗೆ ಬೈಯೋದನ್ನ ತಪ್ಪು ಅಂತ ಹೇಳ್ತಿಲ್ಲ. ಪರಿಸ್ಥಿತಿಗಳು ಅವ್ರಿಗೆ ನನ್ನ ಮೇಲೆ ಕೋಪ ಬರೋ ಥರ ಮಾಡ್ತಾ ಇದೆ. ಆದರೂ ನಾನು ನಂಬಿಕೆ ಕಳ್ಕೊಂಡಿಲ್ಲ ದೇವ್ರೆ. ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುತ್ತೆ. ಅದೇ ಥರ ನನ್ನ ಜೀವನದಲ್ಲೂ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನಿಂದ ಒಳ್ಳೇದಾಗುತ್ತೋ ಬಿಡುತ್ತೋ, ಆದರೆ ನನ್ನಿಂದ ಬೇರೆಯವ್ರಿಗೆ ಕೆಟ್ಟದಾಗೋ ಥರ ಮಾತ್ರ ಮಾಡಬೇಡ ದೇವ್ರೆ. ಈ ಮದುವೆ, ಈ ತಾಳಿ, ಇದೆಲ್ಲ ಖುಷಿ ಪಡೋ ಭಾಗ್ಯ ನನಗಿಲ್ಲ. ಆದರೆ ಇದೆಲ್ಲ ನಿನ್ನ ಒಪ್ಪಿಗೆ ಇಲ್ಲದೆ ಯಾವುದು ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನನ್ನೇ ನಂಬಿದ್ದೀನಿ. ಎಲ್ಲ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡ್ಕೊಂಡು ತಿರುಗಬೇಕು ತಾನೆ, ಡೈಲಿ ಏನಾದ್ರೂ ಅಡ್ವರ್ಟ್ಗಳನ್ನ ಮಾಡ್ತಾನೆ ಇರೋದಾ ನೀವು? ತಪ್ಪಾಯ್ತು ಸರ್, ನೀವ್ ಅಚಾನಕ್ ಬಂದ್ರಿ, ನಾನು ನೋಡ್ಲಿ. ಕ್ಲಾಸ್ ಟೈಮ್ ಆಗಿದೆ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರ ಅಂತ ಕೇಳೋದಿಕ್ ಬಂದೆ ಸರ್. ಅದು ಸರ್, ಅದು ಕುಂಕುಮ. ಏನ್ರಿ ಇದು? ನನಗೆ ಈಗ ಅರ್ಜೆಂಟ್ ಆಗಿ ಮೀಟಿಂಗ್ ಇದೆ, ಕುಂಕುಮ ತಾಕ್ಸಿದಿರಲ್ಲ, ಈಗ ಹೇಗ್ ಹೋಗ್ಲಿ ನಾನು? ಸರ್, ಇದು ಹೋಗುತ್ತೆ ಸರ್, ಒರೆಸ್ಬಿಡ್ತೀನಿ. ಸರ್, ಕುಂಕುಮ ಸ್ವಲ್ಪ ಜಾಸ್ತಿ. ಏನ್ರಿ ಸರಿ ಮಾಡಿದ್ರಿ ನಿಮ್ ತಲೆ? ಇನ್ನಷ್ಟು ಜಾಸ್ತಿ ಮಾಡಿಟ್ರಲ್ಲ, ಎಡ್ವರ್ಟ್ ಮೇಲೆ ಎಡ್ವರ್ಟ್ ಮಾಡ್ತಾನೆ ಇರೋದು, ಮೇಲಿನ ಮೇಲೆ ಕ್ಷಮೆ ಕೇಳೋದು. ಹೋಗ್ರಿ ಆ ಕಡೆ ಸುಮ್ನೆ. ಅಗಸ್ತ್ಯ,